ದೇಶದಲ್ಲಿ ಇಂದು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಅದೇ ರೀತಿ ಬೆಂಗಳೂರಲ್ಲಿ ಇಂದು ಚಿನ್ನದ ಬೆಲೆ ಕಡಿಮೆ ಆಗಿದೆ. ಭಾರತದಲ್ಲಿ ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 48,290 ರೂಪಾಯಿ ಇತ್ತು. ಇಂದು 360 ರೂಪಾಯಿ ಕಡಿಮೆ ಆಗಿ 47,930 ರೂಪಾಯಿ ಆಗಿದೆ. ಅಂತೆಯೇ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆ 49,290 ರೂಪಾಯಿ ಇತ್ತು. ಇಂದು 360 ರೂಪಾಯಿ ಕಡಿಮೆ ಆಗಿ 48,930 ರೂಪಾಯಿ ಆಗಿದೆ. ನೀವೇನಾದರೂ ಚಿನ್ನ ಖರೀದಿಸಲು ಯೋಚನೆ ಮಾಡ್ತಾ ಇದ್ರೆ ದೇಶದ ಪ್ರಮುಖ ನಗರಗಳಲ್ಲಿ ಇಂದು ಚಿನ್ನ ಎಷ್ಟು ಬೆಲೆ ಇದೆ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ಸಂಪೂರ್ಣವಾಗಿ. 24 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ ಬೆಂಗಳೂರಿನಲ್ಲಿ 50,070 ರೂಪಾಯಿ, ಅದೇ ರೀತಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 47,900 ರೂಪಾಯಿ ದಾಖಲಾಗಿದೆ. ಮೈಸೂರಲ್ಲಿ ಮತ್ತು ಮಂಗಳೂರಿನಲ್ಲಿ ಕೂಡ ಇದೇ ಬೆಲೆ ಇದೆ. ಚಿನ್ನದ ಮೇಲೆ ಹೂಡಿಕೆ ಮಾಡೋ ಸಂಪ್ರದಾಯ ಇನ್ನೂ ಕಡಿಮೆ ಆಗಿಲ್ಲ. ಇನ್ನು ವಿಶಾಖಪಟ್ಟಣ, ವಿಜಯವಾಡ, ಹೈದರಾಬಾದ್, ಭುವನೇಶ್ವರ್, ಅಹಮದಾಬಾದ್, ಕೇರಳ, ಪುಣೆಯಲ್ಲಿ ಕೂಡ ಇಂದಿನ 24 ಕ್ಯಾರೆಟ್ನ ಚಿನ್ನದ ಬೆಲೆ 50,000 ರಿಂದ 51,000 ಆಸ್ಪಾಸ್ನಲ್ಲಿದೆ. ಚೆನ್ನೈನಲ್ಲಿ 50,520 ರೂಪಾಯಿ ಇದ್ರೆ ಮುಂಬೈಯಲ್ಲಿ 48,930 ರೂಪಾಯಿ, ದೆಹಲಿಯಲ್ಲಿ 52,620 ರೂಪಾಯಿ ಹಾಗೂ ಕೋಲ್ಕತ್ತಾದಲ್ಲಿ 51,400 ರೂಪಾಯಿ ಇದೆ. ಅದೇ ರೀತಿ ಚಂಡೀಗಢ್, ಸೂರತ್, ನಾಸಿಕ್ ಅಲ್ಲಿ ಕೂಡ ಹೆಚ್ಚು ಕಡಿಮೆ 49,000 ರಿಂದ 51,000 ಆಸ್ಪಾಸ್ನಲ್ಲಿದೆ. ಇನ್ನು ಬೆಳ್ಳಿ ವಿಷಯಕ್ಕೆ ಬಂದಾಗ ಇಂದಿನ ಬೆಳ್ಳಿ ದರ, ಬಂಗಾರದ ಬೆಲೆ ಹೇಗೆ ದೇಶದಲ್ಲಿ ಇಳಿಕೆ ಆಗ್ತಾ ಇದೆಯೋ, ಬೆಳ್ಳಿ ಬೆಲೆ ಕೂಡ ಅಲ್ಪ ಸ್ವಲ್ಪ ಇಳಿಕೆಯತ್ತ ಮುಖ ಮಾಡಿದೆ. ನಿನ್ನೆ 1 ಕೆಜಿ ಬೆಳ್ಳಿಗೆ 67,200 ರೂಪಾಯಿ ಇತ್ತು. ಇಂದು 800 ರೂಪಾಯಿ ಇಳಿಕೆಯಾಗಿ 66,400 ರೂಪಾಯಿ ದಾಖಲಾಗಿದೆ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ 1 ಕೆಜಿ ಬೆಳ್ಳಿ ಬೆಲೆ 66,400 ರೂಪಾಯಿ. ಉಳಿದಂತೆ ಚೆನ್ನೈ, ಹೈದರಾಬಾದ್, ಕೊಯಂಬತ್ತೂರು, ಭುವನೇಶ್ವರ್, ಮಧುರೈ, ವಿಜಯವಾಡ, ವಿಶಾಖಪಟ್ಟಣಂನಲ್ಲಿ ಬೆಳ್ಳಿ ಬೆಲೆ 71,000 ರೂಪಾಯಿ ಆಗಿದೆ. ಇನ್ನು ಮುಂಬೈ, ದೆಹಲಿ ಹಾಗೂ ಕೋಲ್ಕತ್ತಾದಲ್ಲಿ ಸಹ 66,400 ರೂಪಾಯಿ ಇದೆ. ನಿಧಾನಕ್ಕೆ ಚಿಗುರುತ್ತಿದೆ ಚಿನ್ನದ ಮಾರುಕಟ್ಟೆ. ಕೊರೋನಾ ವೈರಸ್ ಹೆಚ್ಚಾದ ಬೆನ್ನಲ್ಲೇ ಬಹುತೇಕ ಆರ್ಥಿಕ ವ್ಯವಹಾರಗಳು ಸ್ಥಗಿತಗೊಂಡಿದ್ವು. ರಿಯಲ್ ಎಸ್ಟೇಟ್ ಸೇರಿದಂತೆ ಸಾಕಷ್ಟು ಉದ್ಯಮಗಳು ನೆಲ ಕಚ್ಚಿದ್ವು. ಇದರ ನೇರ ಪರಿಣಾಮ ಚಿನ್ನದ ಮಾರುಕಟ್ಟೆ ಮೇಲೆ ಉಂಟಾಗಿತ್ತು. ಲಾಕ್ಡೌನ್ ತೆರವಾಗುತ್ತಿದ್ದಂತೆ ನಿಧಾನವಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಕೆ ಪಡೆದುಕೊಳ್ತಾ ಇವೆ. ಚಿನ್ನ ಖರೀದಿಯ ವಿಚಾರದಲ್ಲಿ GST ಅಥವಾ ಸೇವಾ ತೆರಿಗೆ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತದೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.